Happy birthday ಹಾಯ್ ಗೈಸ್ ವೆಲ್ಕಮ್ ಟು ಎನ್ ಎಸ್ ಕ್ರೀಷನ್ಸ್ ಒನ್ ಯೂಟ್ಯೂಬ್ ಚಾನಲ್ ಗೈಝ್ ನಾನು ಸ್ವಾಗತ್ ಸಿಲ್ಗೌಡ ಗೈಝ್ಸ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೇಮನೇ ನೋಡಿದೀರಲ್ವಾ ಈ ರೀತಿ ಒಂದು ತ್ರೀ ಡಿ ಬರ್ಡೇ ಸ್ಟಡಿಸ್ ವಿಡೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬರ್ಡೇ ಇದ್ದಾಗ ಈ ರೀತಿ ಒಂದು ವಿಡೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಯೂಟರ್ ಇನ್ಫಾರ್ಮೇಷನ್ ಈ ಒಂದು ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋಬಲ್ಬಿಟ್ಟೆ ನಾನು ಅಪ್ಲೈಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಇಡೋದು ಕೂಡ ಲಿಂಕ್ ಕೊಡಿರ್ತೀನಿ ಫಸ್ಟ್ ಬೀಟ್ ಮಾರ್ಕ್ ಲಿಂಕ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಟ್ಯಾಪ್ ಮಾಡಿದ್ರೆ ಅಂದರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಇಂಪೋರ್ಟ್ ಅಂತ ಕೇಳುತ್ತೆ ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಪ್ರೊಜೆಕ್ಟು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ಈ ರೀತಿ ಆಟೋ ಓಪನ್ ಆಗುತ್ತೆ ಆಟೋ ಓಪನ್ ಆಗಿದ ನಂತರ ಹತ್ತಿರ ಈ ಒಂದು ಪ್ರೊಜೆಕ್ಟ್ ಬಂದು ಒಂದು ನೈನ್ಟೀನ್ ಸೆಕೆಂಡ್ವರೆಗೂ ಕೂಡ ಇರುತ್ತೆ ಇಲ್ಲಿ ಈ ಒಂದು ಆಡಿಯೋ ಇರುತ್ತೆ ನಂತರ ಒಂದು ಬರ್ಡ್ ಲಿರಿಕ್ಸ್ ಕೂಡ ಇರುತ್ತೆ ಟೆಕ್ಸ್ಟ್ ಪೇಂಜಸ್ಗಳೆಲ್ಲವೂ ಕೂಡ ಇಲ್ಲಿ ಯಾರ್ದು ಬರ್ಡೇ ಇರುತ್ತೆ ಅವರ ಫುಡನ್ನು ಆಡ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಇರುತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಮೇಲೆ ಕ್ಲಿಕ್ ಮಾಡ್ಕೊಬೇಕತ್ತೆ ಯಾರ್ದು ಬರ್ಡೇ ಇರುತ್ತೋ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಟಾಪಲ್ಲಿ ನಿಮಗೆ ತಿರು ಡೊಟೆಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇರುತ್ತೆ ಇಲ್ಲಿ ನೀವು ಟ್ಯಾಪ್ ಮಾಡಿದ್ರಿಂದ ಆ ಒಂದು ರಿಷೂಗೆ ಫಿಲ್ ಆಗುತ್ತೆ ನಂತರ ಅಲೈನ್ ಮಾಡಬೇಕಾಗುತ್ತೆ ಮೂವಂಟ್ ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಂಡು ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಫೋಟೋ ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಸೊ ಫೋಟೋ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಳ್ಳಿ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಒಂದು ಫೋಟೋ ಡ್ಯೂರೇಷನ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ಈ ಒಂದು ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಕಂಪ್ಲೀಟ್ ಬಾಟಮ್ಗೆ ತೊಗೊಬೇಕಾಗುತ್ತೆ ಆಡಿಯೋ ಇಂದ ಬ್ಯಾಕ್ ಸೈಡ್ಗೆ ಮೂವ್ ಮಾಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಪೀಂಜಸ್ ಇರುತ್ತಲ್ಲ ಟೆಕ್ಸ್ಟ್ ಪೇಂಜಸ್ಗಳಿರ್ತಾವಲ್ಲ ಯಾವೂ ಕೂಡ ಕಾಣಿಸೋದಿಲ್ಲ ನಮಗೆ ಅದಕ್ಕೋಸ್ಕರ ಪಿಕ್ಚರ್ನ ಬ್ಯಾಕ್ ಸೈಡಿಗೆ ಮೂವ್ ಮಾಡಬೇಕಾಗುತ್ತೆ ಮೂವ್ ಮಾಡಿದ ನಂತರ ನೆಕ್ಸ್ಟ್ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ರೈಟ್ ಸೈಡಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸ್ಯಾಚುರೇಷನ್ ಐ ಮಾಡಬೇಕಾಗುತ್ತೆ ಸೊ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಐ ಟಿ ಅಂತ ಟೈಪ್ ಮಾಡಿದ್ರೆ ಸ್ಟಡಿಂಗೆಲ್ಲ ಸಿಗುತ್ತೆ ಸ್ಯಾಚುರೇಷನ್ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಂತರಲ್ಲಿ ಸ್ಟ್ಯಾಂಡರ್ಡ್ ಜಡಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಇದನ್ನು ನೀವು ಇನ್ಕ್ರೀಸ್ ಮಾಡಬೇಕಾಗುತ್ತೆ ಪ್ಲಸ್ ಸೈಡಿಗೆ ಮೂವ್ ಮಾಡಬೇಕಾಗುತ್ತೆ ಒಂದು ತರ್ಟಿ ಒಳಗಡೆ ನಿಲ್ಸ್ಕೊಳ್ಳಿ ಇದನ್ನು ಸ್ಯಾಚುರೇಷನ್ ಐ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಅಂದರೆ ಕಲರ್ಸ್ಗಳೆಲ್ಲ ಹೈಲೈಟ್ ಆಗಿ ನಮಗೆ ಕಾಣಿಸುತ್ತೆ ತಟ್ಟಿ ಒಳಗಡೆ ನಿಲ್ಲಿಸ್ಕೊಳ್ಳಿ ಬ್ಯಾಕಿಗೆ ಬಂದು ಬಿಫೋರ್ ಅಂಡ್ ಆಫ್ಟರ್ ಚೆಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಐಡ್ ಮಾಡಿ ನೋಡಿ ನೀವು ನೋಡ್ತಾ ಇರ್ಬೋದು ಅದೇನಾಗುತ್ತೆ ಡಲ್ ಆಗಿ ಕಾಣಿಸುತ್ತೆ ಇದು ಹೈಲೈಟ್ ಆಗಿ ನಮಗೆ ಕಾಣಿಸುತ್ತೆ ಸ್ಯಾಚುರೇಷನ್ ಅನ್ನು ಹೈ ಮಾಡಿದ್ವಿ ಅಂದರೆ ನೆಕ್ಸ್ಟು ಇಲ್ಲಿ ಸ್ಟಾಟಿಂಗಿಗೆ ಮೂವ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ಕೋರ್ಸ್ ಇದು ಒಂದು ಶೇಪು ಇಲ್ಲಿ ಲೆಫ್ಟ್ ಇರುತ್ತೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ನಿಮಗೆ ಎತ್ತಿರ ಡ್ಯೂಟಿಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಇಲ್ಲಿ ಟ್ಯಾಪ್ ಮಾಡಿದ್ರೆ ಈ ಒಂದು ರೇಷಿಗೆ ಫಿಲ್ ಆಗುತ್ತೆ ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಬೇಕಾಗುತ್ತೆ ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಒಂದು ಶೇಪ್ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡಿಕೊಂಡು ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ನಂತರ ರೈಟ್ ಸೈಡ್ ಅಲ್ಲಿ ಎಫೆಕ್ಟ್ ಅಂತ ಇರುತ್ತೆ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಅಂತ ಟೈಪ್ ಮಾಡಬೇಕಾಗುತ್ತೆ ಎಸ್ ಎ ಎಂ ಪಿ ಅಂತ ಟೈಪ್ ಮಾಡೋದು ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರಲ್ಲಿ ಸ್ವೈಪ್ ಅಪ್ ಮಾಡಿದ್ರೆ ಫಿದರ್ ಇರುತ್ತೆ ಫಿದರ್ ನೀವು ಟೆನ್ನಿಗೆ ನಿಲ್ಸ್ಕೊಬೇಕಾಗುತ್ತೆ ಟ್ವೆಂಟಿಗೆ ನಿಲ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಟೆನ್ಗೆ ನಿಲ್ಸ್ಕೊಬೇಕಾಗುತ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿಕೊಂಡು ಟೆನ್ನಿಗೆ ನಿಲ್ಸ್ಕೊಳ್ಳಿ ನಂತರ ಟಾಪಲ್ಲಿ ನಿಮಗೆ ಪೊಸಿಷನ್ ಅಂತ ಇರುತ್ತೆ ಝಡ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗುತ್ತೆ ನಂತರ ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಂಡು ಅಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಬಿಟ್ಟು ರೈಟ್ ಸೈಡ್ ನೆಲೆಸಿಗೆ ಸ್ವೈಪ್ ಮಾಡ್ಕೊಬೇಕತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಕೂಡ ಸ್ವೈಪ್ ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದ ತಕ್ಷಣ ಸ್ಟಾಪ್ ಮಾಡಬೇಕಾಗತ್ತೆ ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೈಟ್ ಮೇಲೆ ಟ್ಯಾಪ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಬ್ಲಾಕ್ ಕಲರ್ ನಿಮ್ಮ ಹೋಗುತ್ತೆ ಪಾರ್ಟಿಕಲ್ಸ್ಗಳೇ ಏನೋ ಆಗ್ತಾ ಇರುತ್ತೆ ಅಂದರೆ ನಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ಶೇಕ್ ಎಫೆಕ್ಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಶೇಕ್ ಎಫೆಕ್ಟ್ ಲಿಂಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಟ್ಯಾಪ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಪ್ರೊಜೆಕ್ಟ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ಫಸ್ಟು ಟೆಕ್ಸ್ಟ್ ಪ್ರಿಸೆಟ್ ಇರುತ್ತೆ ನೋಡಿ ಈ ಒಂದು ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿಕೊಂಡು ಲೆಫ್ಟ್ ಈ ಲೆಫ್ಟ್ ಸೈಡ್ ತ್ರೀ ಡೋಟಿಡ್ನ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಾಪಿ ಮಾಡ್ಕೊಂಡು ನಂತರ ಪ್ರೊಜೆಕ್ಟ್ಸ್ ಮೇಲೆ ಟ್ಯಾಪ್ ಮಾಡಿ ಬೀಟ್ ಮೋರ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ ಇಲ್ಲಿ ಟೆಕ್ಟ್ ಪೀಜಸ್ ನೋಡಿ ಈ ಪೇಂಜ್ ಮೇಲೆ ಟಾಪ್ ಮಾಡಿ ಎಫೆಕ್ಟ್ ಮೇಲೆ ಟಾಪ್ ಮಾಡಿ ನಂತರ ಲೆಫ್ಟ್ ಸೈಡ್ ಡೊಟೆಡ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಇವಾಗ ಏನಾಗುತ್ತೆ ಅಂದರೆ ಒಂದು ತ್ರೀ ಡಿ ಗ್ಲೋಯಿಂಗ್ ಎಫೆಕ್ಟು ಈ ಒಂದು ಟೆಕ್ಸ್ಟ್ ಪೇಂಜಿಗೆ ಆಡ್ ಆಗ್ತಾ ಇರುತ್ತೆ ಈ ಪಾರ್ಟಿಕಲ್ ಎಫೆಕ್ಟ್ ಕೂಡ ಇರುತ್ತೆ ಅನೇಕ ಎಫೆಕ್ಟ್ಗಳಿರುತ್ತೆ ಇದರಲ್ಲಿ ನಂತರ ನೆಕ್ಸ್ಟ್ ಟೆಕ್ಸ್ಟ್ ಪೇಂಜ್ ಮೇಲೆ ಟಾಪ್ ಮಾಡಿ ಎಫೆಕ್ಟ್ ಮೇಲೆ ಟಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಇದೇ ರೀತಿ ಕಂಪ್ಲೀಟ್ ಎಂಡ್ವರ್ಗೂ ಕೂಡ ಎಷ್ಟು ಟೆಕ್ಸ್ಟ್ ಪೇಂಜಸ್ಗಳಿರ್ತವೋ ಅಷ್ಟು ಟೆಕ್ಸ್ಟ್ ಪೇಂಜಸ್ ಎಲ್ಲದಕ್ಕೂ ಕೂಡ ಈ ಒಂದು ಎಫೆಕ್ಟ್ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಂಡು ಎಲ್ಲದಕ್ಕೂ ಕೂಡ ಆಡ್ ಮಾಡಿದೀವಿ ಅಂತ ಪರ್ಫೆಕ್ಟ್ ಆಗಿ ಏನಾಗಿರುತ್ತೆ ಅಂದ್ರೆ ಎಲ್ಲದಕ್ಕೂ ಕೂಡ ಆ್ಯಡ್ ಆಗಿರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ತ್ರೀ ಡಿ ಕ್ಯಾಮ್ರಾ ಇರುತ್ತಲ್ಲ ಅದನ್ನೇ ಓಪನ್ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ನಂತರ ಕ್ಯಾಮ್ರಾ ಒನ್ ಅಂತ ಒಂದು ಲೇಯರ್ ಇರುತ್ತಲ್ಲ ಈ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ ಬಿಟ್ ಮಾಡ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಬಾಗುತ್ತೆ ಸ್ಟಾರ್ಟಿಂಗಲ್ಲೇ ನಿಲ್ಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ತ್ರೀ ಡಿ ಕ್ಯಾಮ್ರಾ ಇಲ್ಲಿ ಆ್ಯಡ್ ಆಗುತ್ತೆ ಆಡ್ ಆಗಿದ್ದ ನಂತರ ಇಲ್ಲಿ ಕ್ಯಾಪ್ಚರ್ ಸಿಂಬಲ್ ಇರುತ್ತಲ್ಲ ಇದು ಆಗಿ ಿಲ್ಲ ಸೊ ಕ್ಯಾಪ್ಚರ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಆ ವಿಡಿಯೋ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ರೆ ತ್ರೀ ಡಿ ಕ್ಯಾಮ್ರಾ ನಮಗೆ ಓಪನ್ ಆಗುತ್ತೆ ನಂತರ ಸ್ಟಾರ್ಟಿಂಗಲ್ಲಿ ಕರೆಕ್ಟ್ಲಿ ಫಿಲ್ ಆಗಲ್ಲ ಅಂದ್ರೆ ತ್ರೀ ಡಿ ಕ್ಯಾಮ್ರ ಇನೇಬಲ್ ಮಾಡಿದ ನಂತರ ಫಿಲ್ ಮಾಡಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಇಮೇಜ್ ಯಾರ್ದು ಬರ್ಡೇ ಇರುತ್ತೆ ಅವ್ರ ಫೋಟೋ ಆಡ್ ಮಾಡಿರ್ತೀವಲ್ವಾ ಅವ್ರ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಆನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡಿ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ಸ್ ಸ್ಯಾಂಡ್ ಲೆಫ್ಟ್ ಟ್ರಿಗೆ ಸ್ವೈಪ್ ಮಾಡಿ ಫಿಲ್ ಮಾಡಬೇಕಾಗುತ್ತೆ ನಂತರ ಅಲೈನ್ ಮಾಡ್ಕೊಂತರ ಫಸ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ಅಲೈನ್ ಮಾಡಬೇಕಾಗುತ್ತೆ ನಂತರ ಈ ಒಂದು ಪಾರ್ಟಿಕಲ್ ಶೇಪ್ ಇರುತ್ತಲ್ಲ ಅದು ಕೂಡ ಫಿಲ್ ಆಗಿರೋದಿಲ್ಲ ರೆಕ್ಟ್ಯಾಂಗಲ್ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಮೂವಂಟ್ ರನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ಸ್ ಸ್ಯಾಂಡ್ ಸ್ವೈಪ್ ಮಾಡಿ ಅದನ್ನು ಕೂಡ ಫಿಲ್ ಮಾಡಬೇಕಾಗತ್ತೆ ಇದು ಫಿಲ್ ಆಗಿದ ನಂತರ ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ್ದ ನಂತರ ನೀವು ಪ್ಲೇ ಮಾಡಿದ್ರೆ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಇಲ್ಲಿಕ್ಸ್ ಕೂಡ ಬರ್ತಾ ಇರುತ್ತೆ ಟೆಕ್ಸ್ಟ್ ಪೇಂಜಸ್ಗಳು ನಂತರ ಫೋಟೋಸ್ ಕೂಡ ಆಗಿ ಆ್ಯಡ್ ಆಗಿರುತ್ತೆ ನಂತರ ಇಲ್ಲಿಗೆ ಬ್ಲಿಂಕಿಂಗ್ ಎಫೆಕ್ಟ್ ಆ್ಯಡ್ ಮಾಡಬೇಕಾಗುತ್ತೆ ಬ್ಲಾಕ್ ಆ್ಯಂಡ್ ವೈಟ್ ಎಫೆಕ್ಟ್ನ ಆಡ್ ಮಾಡಿಬಿಟ್ಟು ಸೊ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಯಾರ್ದು ಬರ್ಡ್ ಇರುತ್ತೆ ಅವರ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೂಪ್ಲಿಕೇಟ್ ಅಂತ ಇರುತ್ತೆ ಡೂಪ್ಲಿಕೇಟ್ ಲೇರ್ ಮೇಲೆ ಟಾಪ್ ಮಾಡಿದ್ರೆ ಟೂ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ ನಂತರ ಸ್ಟಾರ್ಟಿಂಗಲ್ಲಿ ಇರುತ್ತಲ್ಲ ಫ್ರಂಟಲ್ಲಿ ಆ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಟಾಪ್ ಮಾಡಬೇಕಾಗುತ್ತೆ ನಂತರ ಸ್ಯಾಚುರೇಷನ್ ಆಲ್ರೆಡಿ ಆ್ಯಡ್ ಮಾಡಿರ್ತೀವಿ ಇದನ್ನ ಪ್ಲಸ್ ಸೈಡ್ಗೆ ಮಾಡಿರ್ತೀವಿ ಇಲ್ಲಿ ಮೈನಸ್ ಹಂಡ್ರೆಡ್ಗೆ ನಿಲ್ಸ್ಕೊಳ್ಳಿ ಅದನ್ನು ಪ್ಲಸ್ ಸೈಡ್ ಅದನ್ನು ಮೈನಸ್ ಹಂಡ್ರೆಡ್ ನಿಲ್ಸ್ಕೊಂಬಾಗುತ್ತೆ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಲಾಕ್ ಆ್ಯಂಡ್ ವೈಡ್ಗೆ ಕನ್ವರ್ಟ್ ಆಗುತ್ತೆ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಾಂಟ್ರಾಸ್ಟ್ ಅಂತ ಟೈಪ್ ಮಾಡಬೇಕಾಗುತ್ತೆ ಸಿ ಒ ಎನ್ ಆರ್ ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಕಾಂಟ್ರಾಸ್ಟ್ ಮೇಲೆ ಮತ್ತೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಅಂತ ಇರುತ್ತೆ ಕಾಂಟ್ರಾಸ್ ನ ಸೆಕ್ಟ್ ಮಾಡ್ಕೊಂಡು ಪ್ಲಸ್ ಸೈಡ್ಗೆ ನಿಲ್ಸ್ಕೊಬೇಕಾಗುತ್ತೆ ಪ್ಲಸ್ ತರ್ಟಿ ಒಳಗಡೆ ನಿಲ್ಸ್ಕೊಳ್ಳಿ തട്ടി ഒളക്കൊണ്ട് ನೆಕ್ಸ್ಟ್ ಇದು ಪ್ಯೂರ್ ಬ್ಲಾಕ್ ಆ್ಯಂಡ್ ವೈಟ್ಗೆ ಏನಾಗುತ್ತೆ ಅಂದರೆ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಬ್ಲಿಂಕಿಂಗ್ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಅದೇ ಪಿಕ್ಚರ್ ಮೇಲೆ ಟಾಪ್ ಮಾಡಿ ಎಫೆಕ್ಟ್ ಮೇಲೆ ಟಾಪ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟಾಪಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲಿಂಕ್ ಅಂತ ಟೈಪ್ ಮಾಡಬೇಕಾಗುತ್ತೆ ಬಿ ಎಲ್ ಐ ಎನ್ ಕೆ ಅಂತ ಟೈಪ್ ಸ್ಟಾರ್ಟಿಂಗ್ ಸ್ಟಡಿಂಗ್ರೆ ಸಿಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಏನೂ ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ ನೆಕ್ಸ್ಟ್ ಇಲ್ಲಿ ಸ್ಟಡಿಂಗಿ ಮೂವ್ ಮಾಡ್ಕೊಂಡು ಅಂದ್ಸರಿ ವುಡನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ತ್ರೀ ಡಿ ಬರ್ಡ್ ಸ್ಟಡೀಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ಬಿಡ್ತೀವಿ ಒಂದು ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ರೀತಿ ಒಂದು ವಡನ್ನು ಕ್ರಿಯೇಟ್ ಮಾಡ್ಕೊಂಬೆ ಗೈಸ್ ಗೈಸ್ ಇವಾಗ ನಿಮ್ಗೆ ತಿಳ್ಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್